ಹಲೋ, ಹಾಯ್ ಫ್ರೆಂಡ್ಸ್, ನಾನು ಮಾನಸ. ಚಿನ್ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಗೆ ಇವತ್ತು ಪಾಸ್ತಾನ ಹೇಗೆ ರೆಡಿ ಮಾಡ್ಕೊಳ್ಳೋದು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಫ್ರೆಂಡ್ಸ್, ಹೇಗೆ ರೆಡಿ ಮಾಡ್ಕೊಳ್ಳೋದಂತ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಬನ್ನಿ ಫ್ರೆಂಡ್ಸ್, ಒಂದು ಪಾತ್ರೆಗೆ ನಾವು ನೀರನ್ನ ಕಾಯಲ್ಲಿ ಇಟ್ಕೊಂಡ್ಬಿಟ್ರೋಣ ಫ್ರೆಂಡ್ಸ್. 1-2 ಸ್ಪೂನು ಎಣ್ಣೆನೂ ಸಹಿತ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ನೀರು ಮಳ್ತಾ ಇರುವಾಗ ನಾವು ಪಾಸ್ತಾನ ಅಂಗಡಿಯಲ್ಲಿ ತಂದ್ಕೊಂಬಂದಿರ್ತೀವಲ್ಲ, ಫಸ್ಟ್ ಅದನ್ನು ನಾವು ಕುದಿಯೋಕ್ಕೆ ಅದು ನೀಟಾಗಿ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಬೇಯೋಕ್ಕೆ ನಾವು ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್. ನೋಡಿ, ನೋಡ್ತಾ ಇದ್ದೀರಾ, ಈ ರೀತಿ ಅದಾಗಿರಬೇಕು ಫ್ರೆಂಡ್ಸ್. ಇದನ್ನು ನಾವು ಬಸ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಒಂದು ತವಾಗೆ ಎಣ್ಣೆ ಮತ್ತು ಸಾಸಿವೆ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಟೊಮೊಟೋನ ಹೆಚ್ಚಿಟ್ಕೊಂಡಿರೋ ಟೊಮೊಟೋನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಸಹಿತ ನೀಟಾಗಿ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫ್ರೆಂಡ್ಸ್, ಇದು ಸ್ವಲ್ಪ ಆದಮೇಲೆ ಗ್ರೇವಿ ಥರ ಆದಮೇಲೆ ನಾವು ಸ್ವಲ್ಪ ಒಣ ಮೆಣಸಿನ ಪೌಡರು, ಜೀರಿಗೆ ಪೌಡರ್, ಧನಿಯಾ ಪೌಡರ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇಲ್ಲಿ. ನೆಕ್ಸ್ಟ್ ಗ್ರೀನ್ ಸಾಸ್ನ ನಾವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಟೇಸ್ಟಿಫುಲ್ ಇರುತ್ತೆ, ಹಾಗಾಗಿ ಸ್ವಲ್ಪ ಗ್ರೀನ್ ಸಾಸ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನೆಲ್ಲ ಪೌಡರ್ಸ್ನೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಈ ಥರ ಗ್ರೇವಿ ಆದಮೇಲೆ ನಾವು ಇದಕ್ಕೆ ಬಸ್ತು ಎತ್ತಿಟ್ಕೊಂಡಿರೋಂಥ ಪಾಸ್ತಾ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ ಫ್ರೆಂಡ್ಸ್. ರೆಡಿ ಟು ಹೀಟ್ ಪಾಸ್ತಾ. ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಹೊಟ್ಟೆನೂ ಸಹಿತ ತುಂಬುತ್ತೆ ಫ್ರೆಂಡ್ಸ್. ವೆರಿ ನೈಸ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್.